ಕಂಗ್ರಾಚುಲೇಷನ್ಸ್. ಸತತ ಮೂರು ದಿನದಿಂದ ನೆಗೋಸಿಯೇಷನ್ಸ್ ಆಗಿ ಕೊನೆಗೆ ಈ ಫಾರ್ಮುಲಾ ಬಂದಿದೆ, ತಮ್ಮ ಮನಸ್ಸಲ್ಲಿ ಏನಿದೆ ಸರ್, ಏನ್ ಅನಿಸ್ತಿದೆ ನಿಮಗೆ? ನನಗೇನಿಸ್ತದ್ರಿ, ಜನ ಇಷ್ಟು ದೊಡ್ಡ ನಂಬಿಕೆ ವಿಶ್ವಾಸ ಇಟ್ಟು ಈ ತೀರ್ಪು ಕೊಟ್ಟಿದ್ದಾರೆ. ಈ ತೀರ್ಪಿಗೆ ನಾವು ವಾಪಸ್ ಅವ್ರಿಗೆ ಪ್ರತಿ ಋಣ ತೀರಿಸಬೇಕು, ಆ ಋಣವನ್ನ ಧರ್ಮದಿಂದ ತೀರಿಸಬೇಕು. ಸೊ ಅದಕ್ಕೆ ಪಕ್ಷಕ್ಕೆ ಜವಾಬ್ದಾರಿ ಕೊಟ್ಟಿದ್ದವು ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ರಾಜ್ಯದವರು. ಸೊ ಆಸೆ ಎಲ್ಲರಿಗೂ ಇದೆ. ಸೊ ತೀರ್ಮಾನ ಮಾಡಿದ್ದಾರೆ, ಒಂದು ಫಾರ್ಮುಲಾ ಇಟ್ಟಿದ್ದಾರೆ. ಏನು ಫಾರ್ಮುಲಾ ಇಟ್ಟಿದ್ದಾರೆ ಅಂತ ನಾನು ಹೇಳಲ್ಲ, ಎ ಸಿ ಸಿ ಅವ್ರಿಗೆಲ್ಲ ಇದೆ. ಸೊ ಅಲ್ಟಿಮೇಟ್ಲಿ ಅವ್ರು ಏನ್ ಹೇಳ್ತಾರೆ ಕೇಳಬೇಕು ಅಂತ ಎಲ್ಲ ಒಪ್ಕೊಂಡಿದ್ದೆ, ಒನ್ ಲೈನ್ ರೆಸಿಷನ್ ಮಾಡಿದ್ದೆ. ಸೊ ಆ ಪ್ರಕಾರ ನಾನು ನಿನ್ನೆ ರಾತ್ರಿ ಗವರ್ನರ್ ಬರ್ದಿದ್ದೀನಿ ಲೆಟರ್, ಕ್ಲೇಮ್ ಮಾಡಿದ್ದೀನಿ ಸರ್ಕಾರ ಮಾಜಿಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದೀನಿ. ಅದಾದ್ಮೇಲೆ ಕೊನೆಗೆ ಸಿ ಎಲ್ ಪಿ ಶಾಸಕಾಂಗ ಸಭೆ ಕರೆದಿದ್ದೀವಿ, ಇವತ್ತು ಹೊಸ ನಾಯಕರನ್ನ ಆಯ್ಕೆ ಮಾಡ್ತೀವಿ. ಅದಾದ್ಮೇಲೆ ಗವರ್ನರ್ಗೆ ಒಂದು ಲೆಟರ್ ಕಳಿಸ್ತೀವಿ, 20ನೇ ತಾರೀಕು ಅಂತ ಟೈಮ್ ಬರೆದಿದ್ದೀನಿ. 48 ಗಂಟೆಗಳಲ್ಲಿ ಏನ್ ಚೇಂಜ್ ಆಯ್ತು ಸರ್? ಒಂದು ಫಾರ್ಮುಲಾ ಬೇರೆ ಅಂದ್ರೆ ಎಲ್ಲಾದ್ರಲ್ಲೂ ಶೇರಿಂಗ್ ರೊಟೇಷನ್ ಅಂತ ಎಲ್ಲ ಚರ್ಚೆಗಳಾಗ್ತಿದೆ, ಆತರದ ಏನಾದ್ರು ಒಂದು ಹೊಸ ಫಾರ್ಮುಲಾ ಆಗಿದೆ? ಅದು ಮನೆ ಒಳಗಡೆ ಆಗೋ ತೀರ್ಮಾನ ಪಬ್ಲಿಕ್ ಅಲ್ಲಿ ಹೇಳಕ್ಕಾಗಲ್ಲ. ನಿಮ್ ಮನೇಲಿ ನಿಮ್ ಫ್ಯಾಮಿಲಿ ಏನಾದ್ರು ನಡೆದಿದ್ನ ನೀವು ರಸ್ತೆಯಲ್ಲಿ ಹೇಳ್ತೀರಾ? ಹಂಗೆ ಅದನ್ನ ಹೇಳಕ್ಕಾಗಲ್ಲ. ಕೊನೆಯದಾಗಿ ಈಗ ನೀವಿಬ್ರು ಕೈ ಎತ್ತಿ ಖರ್ಗೆ ಅವ್ರ ಜೊತೆ, ಕಾಂಗ್ರೆಸ್ ಪ್ರೆಸಿಡೆಂಟ್ ಜೊತೆ ಕೈ ಇಟ್ಕೊಂಡು ಒಂದು ಫೋಟೋ ಬಂತು ಒಟ್ಟಿಗೆ ತಿಂಡಿ ತಿಂತ. ಲಾಸ್ಟ್ 48 ಗಂಟೆಗಳ ಹತ್ರ ಯಾವ್ದೋ ಒಂದು ಫೋಟೋ ಇರ್ಲಿಲ್ಲ. ಇವತ್ತು ನಿಮ್ ಬಾಡಿ ಲ್ಯಾಂಗ್ವೇಜ್ ತುಂಬಾ ಪಾಸಿಟಿವ್ ಆಗಿದೆ, ನಗ್ತಿದ್ದೀರಾ, ಖುಷಿ ಖುಷಿ ಆಗಿದ್ದೀರಾ, ಒಂದು ಫೋಟೋ ಮಹಿಮೆ ಅಂತ. ಫೋಟೋ ಮಹಿಮೆ ಅಲ್ಲ ಜೇಸಿ, ನೋಡಿ ಇಂಡಿವಿಜುವಲ್ ಅಲ್ಲ ಇಲ್ಲಿ, ನನ್ನೊಬ್ಬನ ಬದುಕಲ್ಲ, ನನ್ನೊಬ್ಬನ ಅಧಿಕಾರ ಮುಖ್ಯ ಅಲ್ಲ. ನನ್ನ ನಂಬಿಕೊಂಡು ಲಕ್ಷಾಂತರ ಜನ ಕಾರ್ಯಕರ್ತಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷ, ನನ್ನ ನಂಬಿಕೊಂಡು ಬೇಕಾದಷ್ಟು ಜನ ಕಾರ್ಯಕರ್ತಿದ್ದಾರೆ, ನಮ್ಮ ಶಾಸಕರಿದ್ದಾರೆ. ನನ್ನ ಹತ್ರ 135 ಇದೆ, ನನ್ನ ಹತ್ರ ಮೆಜಾರಿಟಿ ಇಲ್ಲ, 135 100% ನನ್ನ ಹತ್ರ ಇದೆ. ಸೊ ಆ ನಂಬರ್ ನಂದು ನಂಬರ್, ಅದು ಕಾಂಗ್ರೆಸ್ ನಂಬರ್, ಅದು ವೈಯಕ್ತಿಕವಾದ ನಂಬರ್ ಅಲ್ಲ, ವೈಯಕ್ತಿಕವಾದ ನಂಬರ್ ಇಲ್ಲ ನನ್ನ ಹತ್ರ. ನಾನು ಸೇರ್ಕೊಂಡು ಅದು ಕಾಂಗ್ರೆಸ್ ಪಾರ್ಟಿ ನಂಬರ್, ಯಾರು ನನ್ನ ನಂಬರ್ ಅಂತ ಅಂದ್ರೆ ಅದು ಮೂರ್ತನ ಆಗೋಗ್ತದೆ. ಸೊ ಕೈ ಚಿಹ್ನೆ ಕೊಟ್ಟಿದೀವಿ, ಸೊ ಆ ಕೈ ಚಿಹ್ನೆ ನನ್ನದಿದೆ. ಸರ್ ಕೊನೆಯದಾಗಿ, ಎಷ್ಟು ಜನ ಮಂತ್ರಿಗಳು ಸಚಿವ ಸಂಪುಟದಲ್ಲಿ ಇರ್ತಾರೆ ಈಗ? ಪ್ರಮಾಣ ವಚನ ಎಷ್ಟು ಜನ ತಗೊಂತಾರೆ? ಆ ರೂಪುರೇಷೆಗಳು ಏನಾದ್ರು ಆಗ್ಲೇ ಪ್ರಿಲಿಮಿನರಿ ಡ್ರಾಫ್ಟ್ ಮಾಡಿದೀರಾ? ನಾಳೆ ತಿರ್ಗಾ ಮುಗಿಸ್ಕೊಂಡು ಬರ್ತಾ ಇದೀವಿ. ಮತ್ತೆ ಡೆಲ್ಲಿಗೆ ಬರ್ತೀರಾ? ಡೆಲ್ಲಿಗೆ ಬರ್ತಾ ಇದೀವಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡ್ಬೇಕು, ನಾನು ನಮ್ಮ ಜನರಲ್ ಸೆಕ್ರೆಟರಿಗಳೆಲ್ಲ ಕೂತ್ಕೋಬೇಕು, ಹೊಸದಾಗಿ ಶಾಸಕಾಂಗ ಪಕ್ಷದ ನಾಯಕರು ನಾನು ಎಲ್ಲ ಬರ್ತಾ ಇದೀವಿ, ಬಂದು ಕೂತ್ಕೊಂಡು ಮಾತಾಡಿ ಏನ್ ಮಾಡ್ಬೇಕು ಅಂತ ಆಮೇಲೆ ತೀರ್ಮಾನ ಮಾಡ್ತೀವಿ. ಧನ್ಯವಾದಗಳು ಸರ್. ಸರ್ ನಿಮ್ಗೆ ಕಂಗ್ರಾಚುಲೇಷನ್ಸ್ ನಿಮ್ಗೆ ಸರ್, ಕಂಗ್ರಾಚುಲೇಷನ್ಸ್ ನಿಮ್ಗೆ ಉಪ ಮುಖ್ಯಮಂತ್ರಿಗಳಿಗೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.